ಹಂಗಾಗಿ ಗಂಗಾವತಿ ವಿಧಾನಸಭೆ ಕ್ಷೇತ್ರಕ್ಕೆ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ. ಅಬ್ದು ಸತ್ತಾರ್ ಚೌಧರಿ ಅಂತೇಳಿ ನಾನು ಬಯಸುತ್ತೇನೆ. ಜೆಡಿಎಸ್ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿಬೇಕಂತೇಳಿ ನಾನು ಆಕಾಂಕ್ಷಿಯಾಗಿ ನಾನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು ಕುಮಾರಣ್ಣ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗಿ ಒಂದು ಪಕ್ಷದ ತಾಲೂಕಲ್ಲಿ ಸಂಘಟನೆ ಬಲಪಡಿಸುವ ಸಲುವಾಗಿ ಅವರು ಚಾಲನೆ ಮಾಡಿದ್ದಾರೆ ನನಗೆ ಪಕ್ಷದ ಸಂಘಟನೆ ಕಾರ್ಯಕರ್ತನೇ ನಾನು. 96 ಜೆಡಿಎಸ್ ಕಾರ್ಯಕರ್ತನೇ ನಾನು. 96 ನಗರಸಭೆ ನಮ್ಮ ಫಾದರ್ ಮೆಂಬರ್ ಇಲ್ಲ ಹೋಗಿ ಅನ್ಸರಿ ಫಾಲೋ ಸರ್ ವೆಲ್ಕಮ್ ಮಾಡ್ತೀವಿ ಸರ್. ಅದು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ತೀರ್ಮಾನ ಬಗ್ಗೆ ನಾನು ಮಾಡ್ತೀನಿ ಸರ್. ತಪ್ಪಾಗಲಿಕ್ಕೆಲ್ಲ ನಾನು ಒಂದು ಆಕಾಂಕ್ಷಿ, ಅವರು ಒಂದು ಆಕಾಂಕ್ಷಿನೇ ಪಕ್ಷನ ಬೆಳಕ ಅದನ್ನ ನಾವು ಗುರುತಿಸ್ಕೊಳ್ಳೋಕೆ ಒಂದು ಆಕಾಂಕ್ಷಿ ಅಂತ ಹೇಳಿ ಹೇಳಿಕೊಂಡು ಒಂದು ಇದು ಮಾಡ್ಕೊಳ್ಳೋದು ಸಹಜವಾಗಿ ಇಲ್ಲಂತಲ್ಲ. ಏನ್ ತೀರ್ಮಾನ ಅದಕ್ಕೆ ನಾವು ಬದ್ಧವಾಗಿ ಒಂದು ಎಲೆಕ್ಷನ್ ಒಂದು 5-6 ತಿಂಗಳ ಮುಂಚಿತವಾಗಿ ನಾನು ಅದನ್ನು ಆಕಾಂಕ್ಷಿ ಅಂತೇಳಿ ಅವ್ರಿಂದ ನಾನು ಒಂದು ಇದು ತಿಳ್ಕೊಂಡು ಬಂದು ನನ್ನ ಸಂಘಟನೆ ಬಲಿಷ್ಠ ಆಗಿ ಮಾಡಬೇಕಂತ ನನ್ನ ಆಸೆಯಿಂದ ನಾನು ಇದಾಗಿದೆ ಸರ್. ಹೋಗುವ ಇಲ್ಲ ಮಾಡಲ್ಲ ಸರ್ ತಗೋಬೇಕದು ಹಿಂದಿನ ಆಯ್ಕೆ ಮಾಡಿಸಿದ್ ನೀವೇ ನಂದು ಹೇಳ್ತಿಲ್ಲ ಅದಕ್ಕೆ ಆ ತೀರ್ಮಾನ ತಗೋಬೇಕಾಗಿತ್ತು. ಅದು ಏನ್ ನಡೆದಿತ್ತು ಮತ್ತೆ ಉಚ್ಚಾರಣೆ ಮಾಡಬೇಕಾಗಿತ್ತು ಅದು ಆಕ್ಚುಲಿ ಬಹಳಷ್ಟು ಆಗಿವೆ ಸರ್ ಅದರಲ್ಲಿ ಅದು ಅಂತವಾಗಿ ಅದು ಆಗುವಂತ ನಾವು ಗಮನ ತಂದ್ವಿ ಸರ್ ಮೊನ್ನೆ ತಂದಿವಿ. ಹಂಗಾಗಿ ನನ್ನ ಅವರು ಏನಂತೆ ಒಂದು ಬಲವಾಗಿ ಅವ್ರನ್ನ ಹಿಂಬಲಿಸ್ತೇವೆ ಅಂತ ಹೇಳಿದಕ್ಕೆ ನನ್ನ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಅಂತ ನಾನು ನಿಮ್ಮಿಂದ ಹೇಳ್ಕೊಳಕ್ಕೆ ನಾನು ಬಯಸ್ತೇನೆ. ವರ್ಷದ ಮುಂದೆ ಏನಿದೆ ತಾಲೂಕಲ್ಲಿ ಜೆಡಿಎಸ್ ನೆಲಕಚ್ಚಿದೆ, ಕಾರ್ಯಕರ್ತರು ನೆಲಕಚ್ಚಿದೆ. ಸಿನಿಮಾ ಸಾಹೇಬ್ ಇದ್ರು ಅವರು ಬಂದು ಸುಂಟರ್ಗಾಡ್ ಟೈಪ್ನಾಗ ಕಾಂಗ್ರೆಸ್ ಸೇರ್ಪಡೆ ಆದಾಗ ಕಾರ್ಯಕರ್ತರೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಕಾರ್ಯಕರ್ತರ ಕೊರತೆ ಇದೆ, ಸಂಘಟನೆ ಬಲಿಷ್ಠ ಕಟ್ಟ ಸಲುವಾಗಿ ನಾನು ಅದನ್ನ ಶ್ರಮ ಪಡ್ತೇನೆ, ಶ್ರಮಿಸ್ತೇನೆ ಅಂತ ಹೇಳಿದಕ್ಕೆ ಅವರು ನನ್ನ ಬೆಂಬಲಕ್ಕೆ ಇರ್ತೇನೆ ಅಂತ ಹೇಳಿ ಇದು ಮಾಡಿದ್ರು. ಸದಸ್ಯತ್ವ ಅಭಿಯಾನ ನಡೆಸಿ ಚಾಲನೆ ಕೊಟ್ಟಿವಿ ಸರ್, ಚಾಲನೆ ಕೊಟ್ಟಿವಿ ಮೊನ್ನೆ ಕೊಟ್ಟಿವಿ ಸರ್, ಮೊನ್ನೆ ಪಾಠ ದಿವಸ ಚಾಲನೆ ಕೊಟ್ಟಿವಿ. ಸ್ಟಾರ್ಟ್ ಮಾಡಿದ್ವಿ ಅದು ಅಂತವಾಗಿ ಅದನ್ನ ನಾವು ಪರಿಗಣಿಸೋದನ್ನ ನಾವು ಬಲಿಷ್ಠ ಮಾಡೋದನ್ನ ಪ್ರಯತ್ನ ಶ್ರಮಿಸ್ತೀವಿ. ಅದ್ರ ಬಗ್ಗೆ ಪಕ್ಷದ ಸಂಘಟನೆ ಬಗ್ಗೆ ಮಾಡ್ತೇವೆ ಅಂತ ಹೇಳಿ.